ಮಾತೆ, ಏನಾಯ್ತು ಪಿತಾಶ್ರೀಗೆ? ನನಗೆ ಉಪಸ್ಥಿತನಾಗಲು ಆದೇಶ ನೀಡಿದ್ದರು, ಏನೋ ಮಾತನಾಡಬೇಕೆಂದಿದ್ದರು, ಆದರೆ ಇವರಿಲ್ಲಿ ಈ ಅವಸ್ಥೆಯಲ್ಲಿ? ಮಾತೆ, ಯಾವುದೋ ಮಾನಸಿಕ ವೇದನೆ ಆವರಿಸಿದೆಯೇ? ಎದ್ದು ನಿಲ್ಲಲು ಅಸಮರ್ಥರಾಗಿದ್ದಾರೆ. ಮಾತೆ, ಏನಾದರೂ ಕೈಕೇಯದಲ್ಲಿ ಭರತ ಶತ್ರುಘ್ನರ ಸಂಬಂಧ? ನಿಶ್ಚಿಂತೆ ಎಂದಿರು ರಾಮ, ಆ ರೀತಿ ಏನೂ ನಡೆದಿಲ್ಲ. ರಾಮ, ನಿಮ್ಮ ಪಿತಾಶ್ರೀ ಬಹಳ ಹಿಂದೆ ನನಗೆ ಎರಡು ವರಗಳನ್ನು ನೀಡಿದ್ದರು. ಆದರೆ ಇಂದು ಆ ವಚನಗಳನ್ನು ಪೂರ್ಣಗೊಳಿಸುವ ಸಮಯ ಬಂದಾಗ ಅವರು ಅದನ್ನು ನಿಭಾಯಿಸಲು ಹಿಂಜರಿಯುತ್ತಿದ್ದಾರೆ. ರಾಮ, ನೀನು ಬಹಳ ಚೆನ್ನಾಗಿ ಬಲ್ಲೆ ಧರ್ಮದ ಮೂಲವೇ ಸತ್ಯವೆಂದು. ಒಂದು ಕಡೆ ಪುತ್ರಮೋಹ ಹಾಗೂ ಮತ್ತೊಂದು ಕಡೆ ವಚನ. ಒಂದೊಮ್ಮೆ ವಚನ ಪೂರ್ಣಗೊಂಡರೆ ಪುತ್ರನಿರುವುದಿಲ್ಲ, ಪುತ್ರ ಮೋಹವಿದ್ದರೆ ವಚನವಿರುವುದಿಲ್ಲ. ಸಂದಿಗ್ಧತೆಯ ಶೂಲದ ಮೇಲೆ ತೂಗಾಡುತ್ತಿದ್ದಾರೆ ಮಹಾರಾಜರು. ಆದರೆ ರಾಮ, ಒಬ್ಬ ಪಿತನ ವಚನವನ್ನು ಪುತ್ರ ಪೂರ್ಣಗೊಳಿಸಬಲ್ಲನು. ನೀನು ನಿನ್ನ ತಂದೆಯನ್ನು ಈ ಪಾಪದಿಂದ ಮುಕ್ತಿಗೊಳಿಸಬಲ್ಲೆ. ನಾನು ನನ್ನ ವಚನವನ್ನು ತಿಳಿಸುವ ಮೊದಲು ನೀನು ವಚನವನ್ನು ನೀಡಬೇಕು. ವಿಷಯ ಶುಭವಾಗಿರಲಿ ಅಥವಾ ಅಶುಭವಾಗಿರಲಿ, ನೀನು ಇದನ್ನು ಪಾಲಿಸಲೇಬೇಕು. ಮಾತೆ, ಪುತ್ರನಿಗೆ ಅದೇ ಗೌರವದ ಕ್ಷಣವಾಗಿರುತ್ತದೆ ತನ್ನ ಪಿತನ ವಚನಗಳನ್ನು ಪೂರ್ಣಗೊಳಿಸಿದ ಕ್ಷಣ. ಹಾಗೂ ಪಿತಾಶ್ರೀಯವರ ಮೇಲೆ ನನಗಿರುವ ಪ್ರೇಮ ಎಂಥದ್ದೆಂದು ತಮಗೆ ಗೊತ್ತಿದೆ. ಹೇಳಿ ಮಾತೆ, ತಮ್ಮ ಇಚ್ಛೆ ಏನು? ನಿಮ್ಮ ಪುತ್ರ ರಾಮ ಪ್ರತಿಜ್ಞೆಗೈಯುತ್ತಿರುವನು, ಅದನ್ನು ಅವಶ್ಯವಾಗಿ ಪೂರ್ಣಗೊಳಿಸುವನು. ಉಚಿತವೇ, ನೀನು ಪ್ರತಿಜ್ಞೆಗೈದಿರುವೆ. ಈಗ ನಾನು ನಿನಗೆ ತಿಳಿಸುವೆ ನಿಮ್ಮ ಪಿತನಿಂದ ನಾನು ಏನು ಬಯಸಿದ್ದೆ ಎಂದು. ನನ್ನ ಮೊದಲ ವಚನ, ಈ ಅಯೋಧ್ಯೆಯ ರಾಜ ನನ್ನ ಪುತ್ರ ಭರತನಾಗಬೇಕು. ಹಾಗೂ ನನ್ನ ಎರಡನೆಯ ವಚನ, ನೀನು 14 ವರ್ಷಗಳ ಕಾಲ ವನದಲ್ಲಿ ಇದ್ದು ವನವಾಸವನ್ನು ಅನುಭವಿಸಬೇಕು ರಾಮ. ರಾಮ, ನಿನ್ನ ಪಿತಾ ಪುತ್ರ ಮೋಹದಲ್ಲಿ ಕುರುಡಾಗಿ ಹೋಗಿದ್ದಾರೆ. ನನ್ನ ವಚನವನ್ನು ಪೂರ್ಣಗೊಳಿಸಲಾಗದೆ ರಘುಕುಲದ ನೀತಿ ಹಾಗೂ ಪರಂಪರೆಯನ್ನು ಕಳಂಕಿತಗೊಳಿಸುತ್ತಿದ್ದಾರೆ. ನೀನು ನನ್ನ ವಚನವನ್ನು ಸ್ವೀಕಾರ ಮಾಡಿ ಅವರನ್ನು ಅಧರ್ಮದ ಮಾರ್ಗದಿಂದ ಕಾಪಾಡಬಹುದು ರಾಮ. ಸರಿ ಮಾತೆ, ಹಾಗೆಯೇ ಆಗಲಿ. ಮಹಾರಾಜ,
ನನಗನಿಸುತ್ತಿದೆ ಲಂಕೇಶನ ಮತಿ ಸರಿಯಿಲ್ಲವೆಂದು. ವಿಶ್ವ ವಿಜಯಕ್ಕೂ ಮೊದಲು ವಿಶ್ರಾಂತಿ ಅಗತ್ಯವಿದೆ. ವಿದ್ಯುಜ್ಜೀವ, ರಾವಣನನ್ನು ಅಪಮಾನಗೊಳಿಸುವುದರ ಪರಿಣಾಮ ಗೊತ್ತಿದೆಯೇ? ಮರ್ಯಾದೆಯ ಉಲ್ಲಂಘನೆ ಮಾಡದಿದ್ದರೆ ನಿನಗೆ ಒಳ್ಳೆಯದು. ಲಂಕೇಶ, ಶೂರ ವೀರರಾದವರು ಯುದ್ಧ ಮಾಡುತ್ತಾರೆ, ಹೇಡಿಗಳ ರೀತಿ ಸಂಬಂಧಗಳ ಒಳಗೆ ನುಸುಳುವುದಿಲ್ಲ. ನಿನ್ನ ಆವೇಶವನ್ನು ತಡೆದುಕೋ ಲಂಕೇಶ, ನಿನ್ನ ಕ್ರೋಧವನ್ನು ಶಾಂತಗೊಳಿಸು, ಶೂರ್ಪನಖಿಯ ಬಗ್ಗೆ ಯೋಚಿಸು, ಅವಳ ಸುಖದ ಬಗ್ಗೆಯೂ ಕೂಡ. ನಾವಿಲ್ಲಿಗೆ ಬಂದಿರುವುದು ನಿನ್ನ ತಂಗಿಯ ಸುಖಕ್ಕಾಗಿ, ಅವಳ ಮುತ್ತೈದೆತನಕ್ಕಾಗಿ, ಯುದ್ಧ ಮಾಡಲು ಅಲ್ಲ. ನಡೆ ಲಂಕೇಶ. ವಿದ್ಯುಜ್ಜಿಫಾ, ಇಂದು ಇಲ್ಲಿಂದ ರಾವಣ ಜೀವಂತವಾಗಿ ಹೋಗಬಾರದು. ಅವನನ್ನು ಸಮಾಪ್ತಿಗೊಳಿಸಲು ಇಂದು ನಮಗೆ ಸುವರ್ಣಾವಕಾಶ. ದಾನವರು ಅಸುರರ ಮೇಲೆ ವಿಜಯ ಸಾಧಿಸಲು ಸುವರ್ಣಾವಕಾಶ. ಮಾತೆ, ನನ್ನ ಅತ್ಯಂತ ಪ್ರಿಯ ಸಹೋದರ ಭರತ, ಅಯೋಧ್ಯೆಯ ರಾಜನಾದರೆ ಇದಕ್ಕಿಂತ ಸಂತೋಷದ ವಿಷಯ ನನಗೆ ಬೇರೇನೂ ಇಲ್ಲ. ಪಿತಾಶ್ರೀಯ ಆಜ್ಞೆಯನ್ನು ಪಾಲನೆ ಮಾಡುವುದು ನನ್ನ ಧರ್ಮವಾಗಿದೆ. ಹಾಗೆಯೇ ತಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸುವುದು ನನ್ನ ಜವಾಬ್ದಾರಿ ಹಾಗೂ ಸೌಭಾಗ್ಯ. ರಾಮ, ಪುತ್ರ, ರಾಮ ಪುತ್ರ, ರಾಮ ರಾಮ ಲಂಕೇಶ, ದಾನವ ಲೋಕಕ್ಕೆ ಕಾಲಿಟ್ಟಿದ್ದು ನಿನ್ನ ಜೀವನದ ಅತಿದೊಡ್ಡ ಮೂರ್ಖ ನಿರ್ಧಾರ. ಈಗ ನೀನು ಜೀವಂತವಾಗಿ ಹೋಗಲು ಸಾಧ್ಯವಿಲ್ಲ. ಭಾವುಕತೆ ನಿನ್ನನ್ನು ಮುಳುಗಿಸಿಬಿಟ್ಟಿತು. ಸ್ಮರಣೆ ಇರಲಿ, ನೀನು ನನ್ನ ಸಹೋದರಿಯ ಪತಿ ಹಾಗೂ ನನ್ನ ಸಂಬಂಧಿ ಆಗಿರುವೆ. ನಾನು ಈಗಲೂ ಸಹ ಆ ಸಂಬಂಧಕ್ಕೆ ಗೌರವ ನೀಡುತ್ತೇನೆ. ನಿನ್ನ ಜೊತೆ ಎಂತಹ ಸಂಬಂಧವ ಮೂರ್ಖ? ನಾನು ಅಸುರ ವಂಶದ ಮಾನವನ್ನು ತೆಗೆಯಲೆಂದೇ ನಿನ್ನ ತಂಗಿಯನ್ನು ವರಿಸಿದೆ. ನಿನಗಷ್ಟೂ ತಿಳಿಯಲಿಲ್ಲವೇ ಮಹಾಜ್ಞಾನಿ ರಾವಣ? ನಿನಗೆ ಗೊತ್ತೇ
ನಿನ್ನನ್ನು ವಧೆ ಮಾಡಿ ನಿನ್ನ ತಂಗಿಯನ್ನು ಜೀವನ ಪೂರ್ತಿ ದಾನವರ ದಾಸಿಯನ್ನಾಗಿ ಮಾಡುವೆ. ವಿದ್ಯುಜ್ಜೀವ, ಒಳ್ಳೆಯದಾಯಿತು ನೀನು ಈ ಸತ್ಯವನ್ನು ನುಡಿದೆ. ಏಕೆಂದರೆ ಇದೇ ಶಬ್ದಗಳ ಜೊತೆ ನೀನು ಎಲ್ಲ ಸಂಬಂಧಗಳನ್ನು ಸಮಾಪ್ತಿಗೊಳಿಸಿರುವೆ. ಈಗ ನೀನು ಲಂಕೇಶನ ಕೈಯಿಂದ ಸಾಯುವುದನ್ನು ಯಾರು ತಪ್ಪಿಸಲಾರರು. ನಾನು ಸಾಯುವುದಕ್ಕೆ ಸಿದ್ಧ, ಆದರೆ ನಿನ್ನ ವಧಿಸಿದ ನಂತರ. ಮುಹೂರ್ತ ಮೀರಲು ಕೇವಲ 30 ಕ್ಷಣಗಳು ಮಾತ್ರ ಉಳಿದಿವೆ. ಈಗ ರಾಜ್ಯಾಭಿಷೇಕ ಹೇಗೆ ಸಂಪನ್ನವಾಗುವುದು ಗುರುದೇವ? ಈಗ ರಾಜ್ಯಾಭಿಷೇಕದ ಅವಶ್ಯಕತೆ ಇಲ್ಲರೂ ಶಿವರ್ಯ. ರಾಮ, ಇದೇನು ಹೇಳುತ್ತಿರುವೆ? ದಶರಥ ಮಹಾರಾಜರೇಕೆ ಬರಲಿಲ್ಲ ನಿನ್ನ ಜೊತೆ? ಇಲ್ಲಿ ಉಪಸ್ಥಿತರಾಗಿರುವ ಎಲ್ಲ ಮಂತ್ರಿಗಣ, ಎಲ್ಲ ಋಷಿಗಣ ಹಾಗೂ ಸಭಾಜನರೇ, ತಮ್ಮ ಅಮೂಲ್ಯ ಸಮಯವನ್ನು ಇಲ್ಲಿನ ಉಪಸ್ಥಿತಿಗಾಗಿ ಮೀಸಲಿಟ್ಟಿರುವಿರಿ. ಇದು ಕೇವಲ ನನಗೆ ಮಾತ್ರವಲ್ಲ, ಸಮಸ್ತ ರಘುಕುಲಕ್ಕೆ ಅತ್ಯಂತ ಗೌರವದ ವಿಷಯ. ಆದರೆ ಬದಲಾದ ಪರಿಸ್ಥಿತಿಗಳಿಂದ ಈ ಪಟ್ಟಾಭಿಷೇಕದ ಕಾರ್ಯ ಸಂಪನ್ನವಾಗಲು ಸಾಧ್ಯವಿಲ್ಲ. ನಾನು ಇದಕ್ಕಾಗಿ ಕ್ಷಮೆ ಕೋರುತ್ತೇನೆ. ರಾಮ, ನೀನು ಜ್ಯೇಷ್ಠ ಪುತ್ರನಾಗಿರುವೆ ಹಾಗೂ ನಿನ್ನ ಯೋಗ್ಯತೆಯ ಬಗ್ಗೆ ಯಾರಿಗೂ ಸಂದೇಹವಿಲ್ಲ. ನಿನ್ನ ಅಧಿಕಾರ ಕೈತಪ್ಪಿ ಹೋಗಲು ನೀನು ಅಂತಹ ಯಾವ ತಪ್ಪನ್ನು ಮಾಡಿಲ್ಲ. ಹಾಗಾದರೆ ಮಹಾರಾಜರು ಪಟ್ಟಾಭಿಷೇಕ ನಿಲ್ಲಿಸುವ ನಿರ್ಣಯವೇಕೆ ತೆಗೆದುಕೊಂಡರು ಹೇಳು ರಾಮ, ನನಗೆ ತಿಳಿಯಬೇಕಿದೆ, ನಮಗೆಲ್ಲರಿಗೂ ತಿಳಿಯಬೇಕಿದೆ. ಮಾತೆ, ಕಾರಣ ಕೇವಲ ಇಷ್ಟೇ. ಸಿಂಹಾಸನದ ಮೇಲೆ ಕೂರುವುದು, ಈ ಮುಕುಟವನ್ನು ಧಾರಣೆ ಮಾಡುವುದು ನನ್ನ ಅದೃಷ್ಟದಲ್ಲಿಲ್ಲ. ಏನು, ಈ ಸಿಂಹಾಸನದ ಮೇಲೆ ಕೂರಲು ನಿನಗೆ ಅದೃಷ್ಟವಿಲ್ಲವೇ? ಹಾಗಾದರೆ ನಿನ್ನ ಅದೃಷ್ಟವೇನು? ವನವಾಸ 14 ವರ್ಷ. ವನವಾಸ? ರಾಜಭವನದ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ಒಬ್ಬ ತಪಸ್ವಿಯ ರೀತಿ ಜೀವನವನ್ನು ಸಾಗಿಸುವೆ ನಾನು. ಏನು, ವನವಾಸವೇ? ಈಶ್ವರ. ಮಾತೆ,
ರಾಮ, ಈಗ ತಾನೇ ಎಲ್ಲವೂ ಚೆನ್ನಾಗಿತ್ತು. ಈಗ ಈಗ ಇದ್ದಕ್ಕಿದ್ದಂತೆಯೇ ಏನಾಯಿತು ಪುತ್ರ? ರಾಮ, ನೀನು ರಾಜನಾಗುವುದಿಲ್ಲವೇ? ಈಗ ಪಟ್ಟಾಭಿಷೇಕ ಯಾರದ್ದಾಗುತ್ತದೆ? ಅಯೋಧ್ಯೆಯ ಆಡಳಿತವನ್ನು ಯಾರು ನಿಭಾಯಿಸುತ್ತಾರೆ? ನನ್ನ ಅತ್ಯಂತ ಪ್ರಿಯ ಸಹೋದರ ಭರತ, ಅವನಾಗುತ್ತಾನೆ ರಾಜ. ಅಸಂಭವ ಭರತ, ಪಿತಾಶ್ರೀಯ ನಂತರ ರಾಜನಾಗುವ ಅರ್ಹತೆ ಇರುವುದು ಕೇವಲ ನಿಮಗೆ ಮಾತ್ರ. ಯಾರಿಗೂ ನಿಮ್ಮ ಸ್ಥಾನ ಕಸಿಯಲು ಬಿಡುವುದಿಲ್ಲ. ನಿಮ್ಮ ಸ್ಥಾನವನ್ನು ಯಾರೂ ಪಡೆಯಲು ಸಾಧ್ಯವಿಲ್ಲ. ಭ್ರಾತ ಭರತನೇ ಆಗಿದ್ದರೂ ಸರಿ. ಇಲ್ಲ ಲಕ್ಷ್ಮಣ, ಇಲ್ಲೇನು ನಡೆಯುತ್ತಿದೆಯೋ ಅದಕ್ಕೆ ನನ್ನ ಸಮ್ಮತಿ ಇದೆ. ನನಗೆ ಗೊತ್ತಿದೆ, ನಾನೆಂದರೆ ನಿನಗೆ ಅತ್ಯಂತ ಪ್ರೀತಿ, ಅದಕ್ಕಾಗಿ ಹೇಳುತ್ತಿರುವೆ. ನನ್ನ ನಿರ್ಣಯ ಹಾಗೂ ಇಚ್ಛೆಗಳನ್ನು ನೀನು ಗೌರವಿಸು, ವಿರೋಧ ಬೇಡ. ಅಯೋಧ್ಯೆಯ ಸಂಪೂರ್ಣ ಪ್ರಜೆಗಳು ಈ ರಾಜಭವನದ ಹೊರಗೆ ಅವರ ರಾಮ ಅವರ ರಾಜನಾಗುವುದನ್ನು ಕಾಣಲು ಕಾತರಿಸುತ್ತಿದ್ದಾರೆ. ಈಗ ಅವರಿಗೆ ಯಾರು ಸಮಾಧಾನ ಹೇಳುತ್ತಾರೆ? ಅವರ ಪ್ರಿಯವಾದ ರಾಮ ಅಯೋಧ್ಯೆಯ ರಾಜಸಿಂಹಾಸನದ ಮೇಲೆ ಕೂರುವುದಿಲ್ಲವೆಂದು. ಈ ದುಃಖಕರ ದೌರ್ಭಾಗ್ಯ ಸಮಾಚಾರವನ್ನು ನಿನ್ನ ಪ್ರಜೆಗಳಿಗೆ ಯಾರು ತಿಳಿಸುತ್ತಾರೆ ರಾಮ? ಗುರುದೇವ, ನಾನು ನನ್ನ ಪ್ರಜೆಗಳ ಪುತ್ರ. ಯಾವ ಪ್ರಕಾರ ಮಾತಾಪಿತರು ತಮ್ಮ ಪುತ್ರನ ಮಾತನ್ನು ಒಪ್ಪುವರೋ ಅದೇ ಪ್ರಕಾರ ಅಯೋಧ್ಯೆಯ ಪ್ರಜೆಗಳು ಈ ಪುತ್ರನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಾನು ಸ್ವಯಂ ಅವರ ಬಳಿ ಮಾತನಾಡುವೆ. ಅನರ್ಥ ಸಾಧ್ಯವಿಲ್ಲ. ಇಡೀ ಲೋಕದಲ್ಲೇ ಯಾರೂ ಇಲ್ಲ ನನ್ನ ವಿದ್ಯುತ್ ಜೀವನನ್ನು ಸಹಿಸಬಲ್ಲವರು. ಹಾಗಾದರೆ ಇದು ಹೇಗೆ ಸಂಭವವಾಯಿತು? ಯಾರು ನನ್ನಿಂದ ನನ್ನ ಕುಂಕುಮವನ್ನು ಕಸಿದುಕೊಂಡವರು? ಯಾರು ಯಾರು ಕಸಿದುಕೊಂಡವರು ನನ್ನಿಂದ ನನ್ನ ಕುಂಕುಮವನ್ನು? ಯಾರು ನನಗೆ ಇಷ್ಟು ದೊಡ್ಡ ಘಾತಕವೆಸಗಿದವರು? ಅವನೇ. ಯಾರನ್ನು ನೀನು ಬಹಳ ಪ್ರೀತಿಸುವೆಯೋ ಅವನು. ಅವನು ನಿನ್ನ ಹಣೆಯ ಕುಂಕುಮಕ್ಕೆ ರಕ್ಷಕನಾಗಬೇಕಿತ್ತು, ದೌರ್ಭಾಗ್ಯ ಭಕ್ಷಕನಾಗಿ ಬಿಟ್ಟ. ನಿನ್ನ ಭ್ರಾತ ಲಂಕೇಶ ನಿನ್ನ ಬದುಕನ್ನೇ ಹಾಳು ಮಾಡಿದ, ವಿಧವೆ ಮಾಡಿದ ನಿನ್ನನ್ನು. ನನ್ನ ಭ್ರಾತನೇ? ಹೌದು, ನಿನ್ನ ಪ್ರೀತಿಯ ಭ್ರಾತನೇ. ನಿನ್ನನ್ನು ಭೇಟಿಯಾಗುವ ನಾಟಕ ಮಾಡಿ ನಮ್ಮ ವಿಶ್ವಾಸ ಗಳಿಸಿಕೊಂಡ, ಹಾಗೂ ನಮ್ಮ ವಿಶ್ವಾಸಕ್ಕೆ ಅವನು ಈ ಬಹುಮಾನ ನೀಡಿದ್ದಾನೆ.
ಕೈಕೇಯಿ, ನಾನು ನಿನಗೆ ಮೊದಲೇ ಹೇಳಿದ್ದೆ, ರಾಮ ಹೊರಟು ಹೋದರೆ ನನ್ನ ಪ್ರಾಣ ಹೊರಟು ಹೋಗುವುದು ಎಂದು. ಆದರೆ ನೀನೆಷ್ಟು ಕಠೋರ ಕೈಕೇಯಿ, ನೀನೆಷ್ಟು ಕಠೋರ! ನೀನು ನನ್ನ ಮಾತಿಗೆ ಯಾವ ಮಹತ್ವವನ್ನು ನೀಡಲಿಲ್ಲ. ನಿನ್ನ ತಾಯಿಯಂತೆ ಆಗಬಾರದೆಂದು ಬಯಸಿದ್ದೆ, ಆದರೆ ನೀನು ತೋರಿಸಿಕೊಟ್ಟೆ ಎಂದು. ನಿನ್ನ ತಾಯಿ ಎಷ್ಟು ಸ್ವಾರ್ಥಿಯೋ, ನೀನು ಅಷ್ಟೇ ಮಹಾ ಸ್ವಾರ್ಥಿ. ಯಾವ ಪ್ರಕಾರ ನಿನ್ನ ಪಿತನು ನಿನ್ನ ತಾಯಿಯನ್ನು ಪರಿತ್ಯಾಗ ಮಾಡಿದ್ದನೋ, ಇಂದು ಅದೇ ರೀತಿ ನಾನು ನಿನ್ನಿಂದ ನನ್ನ ಎಲ್ಲ ಸಂಬಂಧಗಳನ್ನು ಕಿತ್ತೆಸೆಯುವೆ. ಮಹಾರಾಜ ದಶರಥನ ಮಾತು ಕೇಳು, ನನಗ್ಯಾವ ಚಿಂತೆಯೂ ಇಲ್ಲ. ಇಡೀ ಲೋಕವೇ ದಶರಥನನ್ನು ದ್ರೋಹಿ ಎನ್ನಲಿ ಅಧರ್ಮಿ ಎನ್ನಲಿ, ನಾನು ರಾಮನನ್ನು ತಡೆಯುವೆ. ನಾನವನನ್ನು ಹೋಗಲು ಬಿಡುವುದಿಲ್ಲ. ಇದಕ್ಕಾಗಿ ನಾನು ರಘುಕುಲದ ರೀತಿಯನ್ನು ಪರಿವರ್ತನೆಗೊಳಿಸಲು ಹಿಂಜರಿಯನು. ಪಿತಾಶ್ರೀ. ಪುತ್ರ, ನನ್ನನ್ನು ಬಿಟ್ಟು ಎಲ್ಲೂ ಹೋಗದಿರು. ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ, ನಿನ್ನನ್ನು ಹೋಗಲು ಬಿಡುವುದಿಲ್ಲ. ನಿನ್ನನ್ನು ಪಡೆಯಲು ನಾನು ಏನೆಲ್ಲ ತ್ಯಾಗ ಮಾಡಿರುವೆ. ನೀನು ನನ್ನ ಪ್ರಾಣ ಪುತ್ರ, ನನ್ನ ಪ್ರಾಣ ನಿನ್ನನ್ನು ಹೇಗೆ ಕಳಿಸಿಕೊಡಲಿ? ಕೈಕೇಯಿ, ಕೈಕೇಯಿ, ಅವಳಿಗೆ ಮತಿಭ್ರಮಣೆಯಾಗಿದೆ. ಅವಳ ಮಾತನ್ನು ಕೇಳದಿರು ಪುತ್ರ. ನಾನಿಂದು ತೆಗೆದುಕೊಂಡಿರುವ ನಿರ್ಣಯ ಅದೇ ಮಾನ್ಯವಾಗಬೇಕು, ಅದೇ ಮಾನ್ಯವಾಗಬೇಕು ಪುತ್ರ. ತಾವು ಸಮಾಧಾನದಿಂದಿರಿ. ಇದು ನನ್ನ ಸೌಭಾಗ್ಯ ಪಿತಾಶ್ರೀ. ನೀವು ನನ್ನ ತಂದೆಯಾಗಿರುವಿರಿ. ಆದ್ದರಿಂದ
ತಮ್ಮ ಘನತೆ ಗೌರವದ ರಕ್ಷಣೆ ಮಾಡುವುದು ನನ್ನ ಧರ್ಮವಾಗಿದೆ. ನಾನೆಂದಿಗೂ ಬಯಸುವುದಿಲ್ಲ ಪಿತಾಶ್ರೀ, ನಿಮ್ಮ ಈ ಶಿರವು ಯಾರ ಮುಂದೆಯೂ ಬಾಗುವುದನ್ನು ನಾನು ಬಯಸುವುದಿಲ್ಲ. ನನ್ನ ಕಾರಣದಿಂದ ರಘುಕುಲದ ರೀತಿನೀತಿಗಳು ಕಳಂಕಿತವಾಗುವುದನ್ನು. ಪಿತಾಶ್ರೀ, ಪಿತಾಶ್ರೀ, ದ್ವಾರಪಾಲಕರೇ, ದ್ವಾರಪಾಲಕರೇ, ಪಿತಾಶ್ರೀ. ಎಲ್ಲಿಗೆ ಹೊರಟಿದ್ದೀರಿ? ನಿಲ್ಲಿ, ಯಾರೊಂದಿಗೆ ಯುದ್ಧ? ಮಾತೆ ಕೈಕೇಯಿ, ಭರತ ಇಬ್ಬರು ಷಡ್ಯಂತ್ರ ರಚಿಸಿದ್ದಾರೆ. ನಾನು ನೋಡುತ್ತೇನೆ ಭ್ರಾತ ರಾಮನನ್ನು ಕಾಡಿಗೆ ಯಾರು ಕಳಿಸುವರೆಂದು. ಅವರಿಗೆ ಯಾರೇ ದುಃಖವನ್ನುಂಟು ಮಾಡಿದರೂ ನಾನು ಸಮಾಪ್ತಿಗೊಳಿಸುವೆ. ಈ ಅನರ್ಥವನ್ನು ಮಾಡಬೇಡಿ, ನನಗೆ ಅರ್ಥವಾಗುತ್ತದೆ. ನೀವು ನಿಮ್ಮ ಅಣ್ಣ ರಾಮನನ್ನು ಬಹಳ ಪ್ರೀತಿಸುತ್ತೀರಾ? ಅದಕ್ಕಾಗಿ ಆದರೂ ನನ್ನ ಮಾತನ್ನು ಕೇಳಿ. ಒಂದು ಬಾರಿ, ಕೇವಲ ಒಂದು ಬಾರಿ ಆದರೂ ಅವರೊಂದಿಗೆ ಮಾತನಾಡಿ. ನಾನು ಮೊದಲೇ ತಿಳಿಸಿದ್ದೆ, ಭ್ರಾತನ ವಿಷಯದಲ್ಲಿ ನನಗಿರುವ ಜವಾಬ್ದಾರಿಯಲ್ಲಿ ಅದರಲ್ಲಿ ನೀನು, ನಿನ್ನ ಪ್ರೇಮ, ನಮ್ಮ ದಾಂಪತ್ಯ ಎಂದಿಗೂ ತ್ಯಾಗಯುತವಾಗಿರಬೇಕೆಂದು. ನನ್ನ ಮಾರ್ಗದಿಂದ ದೂರ ಸರಿ. ಬೇಡ ಸ್ವಾಮಿ. ದೂರ ಸರಿ ಊರ್ಮಿಳಾ. ನಾನು ವಿನಂತಿಸಿಕೊಳ್ಳುತ್ತೇನೆ, ಕೇವಲ ಒಂದೇ ಒಂದು ಬಾರಿ. ದೂರ ಸರಿ. ನಾನಿವರನ್ನು ತಡೆಯಲೇಬೇಕು, ಇಲ್ಲದಿದ್ದರೆ ಅನರ್ಥವಾಗುತ್ತದೆ. ಆಶೀರ್ವಾದ ನೀಡಿ ಪಿತಾಶ್ರೀ. ನಾನು ನನ್ನ ಕರ್ತವ್ಯ ಹಾಗೂ ಜವಾಬ್ದಾರಿಯ ಮಾರ್ಗದಿಂದ ಎಂದಿಗೂ ವಿಚಲಿತನಾಗಬಾರದು. ನನ್ನ ವನವಾಸಕ್ಕೆ ಅನುಮತಿ ನೀಡಿ ಪಿತಾಶ್ರೀ. ಇಲ್ಲ ರಾಮ, ಇಲ್ಲ ರಾಮ, ಇಲ್ಲ. ಭಾವಶ್ರೀ, ಭಾವಶ್ರೀ, ನಿಮ್ಮ ಅನುಜ ಅತ್ಯಂತ ಕ್ರೋಧಗೊಂಡು ಹೊರಟಿದ್ದಾರೆ. ಅವರು ಕೈಕೇಯಕ್ಕೆ ಹೋಗಿ ಭರತರೊಂದಿಗೆ ಯುದ್ಧ ಮಾಡಲು ಬಯಸುತ್ತಿದ್ದಾರೆ. ಲಕ್ಷ್ಮಣ. ಭ್ರಾತ, ಭ್ರಾತ. ಲಕ್ಷ್ಮಣ, ಇಷ್ಟೊಂದು ಕ್ರೋಧ, ಇಷ್ಟೊಂದು ಆವೇಶ ಯಾರ ಮೇಲೆ? ಭರತನ ಮೇಲೆಯೇ. ಅವನ ಹೃದಯ ಭ್ರಾತೃಪ್ರೇಮದಿಂದ ತುಂಬಿದೆ, ಅವನ ಮನಸ್ಸು ಸಂಪೂರ್ಣ ನಿಶ್ಚಲವಾಗಿದೆ. ಇಲ್ಲ ಭ್ರಾತ, ನಾನು ಭರತನೊಂದಿಗಲ್ಲ, ಮಾತೆ ಕೈಕೇಯ ಪುತ್ರನೊಂದಿಗೆ ಯುದ್ಧ ಮಾಡಲು ಹೊರಟಿದ್ದೇನೆ.